ಮೇಡಮ್, ಇವತ್ತು ಬಿಜೆಪಿ ಪ್ರಕಾಶ ಸೇರ್ಪಡೆ ಆಗ್ತಾ ಇದೆ, ಅದಕ್ಕೂ ಮುಂಚೆ ತುಂಬಾ ಎಮೋಷನಲ್ ಕೂಡ ಆಗ್ತಾ ಇದೆ. ಹೌದು, ಯಾಕೆಂತಂದ್ರೆ ಇದು ಒಂದು 5 ವರ್ಷಗಳ ಹಿಂದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 5 ವರ್ಷಗಳು ಇಂಡಿಪೆಂಡೆಂಟ್ ಸಂಸದೆಯಾಗಿ ನನ್ನ ಕೆಲಸವನ್ನು ಮಾಡಿದ್ದೀನಿ. ಇವತ್ತಿನಿಂದ ಒಂದು ಹೊಸ ಅಧ್ಯಾಯ ನನ್ನ ಜೀವನದಲ್ಲಿ ಆರಂಭ ಆಗುತ್ತೆ. ಏನೇ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೆ ಮೊದಲು ಇಲ್ಲಿಗೆ ಬಂದು ಅವರ ಆಶೀರ್ವಾದ ಪಡೆದೇ ನಾವು ಮಾಡೋದು. ಸೊ ಖಂಡಿತ ಇದಕ್ಕೆ ಅವರ ಆಶೀರ್ವಾದ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲ, ಖಂಡಿತ ಇವತ್ತು ಮೊದಲನೇದಾಗಿ ಅಧಿಕೃತವಾಗಿ ಸೇರ್ಪಡೆ ಆಗೊಂದು ಫಾರ್ಮ್ಯಾಲಿಟೀಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸಿ ಅದಾದ್ಮೇಲೆ ಎಲೆಕ್ಷನ್ನು ಡೇಟ್ಸು ಯಾವ್ಯಾವ ರೀತಿ ಎಲ್ಲೆಲ್ಲಿಗೆ ಅನ್ನೋದನ್ನ ಅವರು ಪ್ಲಾನ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡೋದು ಕಾರ್ಯಕ್ರಮ ಇದೆ. ಮಂಡ್ಯದಲ್ಲಿ ನೋಡಿ, ಈಗ NDA ಹಾಗೂ BJP JDS NDA ಅಂದಮೇಲೆ ಮಂಡ್ಯ ಮಾತ್ರ ಅಲ್ಲ, ಅವ್ರು ಎಲ್ಲೆಲ್ಲಿ ನನಗೆ ಹೋಗಬೇಕು ಅಂತ ಹೇಳ್ತಾರೆ ಅಲ್ಲೆಲ್ಲ ಹೋಗೋ ಒಂದು ಅವಶ್ಯಕತೆ ಇರುತ್ತೆ, ಅದು ನನ್ನ ಕರ್ತವ್ಯವೂ ಆಗಿರುತ್ತೆ. ಸೊ ಇದು ಬರೀ ಮಂಡ್ಯ ಅಂತ ಎಲೆಕ್ಷನ್ ಅಂತ ಅನ್ಕೊಳ್ಳೋಂಗಿಲ್ಲ, ಎಲ್ಲ ಕಡೆ 28 ಕ್ಷೇತ್ರ ಗೆಲ್ಲಬೇಕು ಅನ್ನೋಂಥ ಗುರಿ ಇಟ್ಕೊಂಡು ಮಾಡ್ತಿರೋದ್ರಿಂದ ವೇರೆವರ್ ಎಲ್ಲಾದರೂ ಅವರು ಡಿಸೈಡ್ ಮಾಡಿದಾಗ ಅಲ್ಲೆಲ್ಲ ಹೋಗ್ತೀನಿ. ಖಂಡಿತ ಆಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಅಡಿಷನಲ್ ಶಕ್ತಿನೂ ನನಗೆ ತುಂಬದಂಗಾಗತ್ತೆ. ಈಗ ಒಂದು ಪಾರ್ಟಿ ಚೌಕಟ್ಟಿನಿಂದ ನಾನು ಏನೇ ಕೆಲಸ ಮಾಡೋಕ್ಕೆ ಇನ್ನೂ ಸ್ವಲ್ಪ ಸುಲಭ ಆಗುತ್ತೆ. ಕೇಡರ್ಸ್ ಇರ್ತಾರೆ, ಕಾರ್ಯಕರ್ತರು ಎಲ್ಲರೂ ಅವರ ಜೊತೆಲಿ ಹೋಗಿ ನಾವು ಪಕ್ಷವನ್ನು ಕಟ್ಟುವಂಥ ಕೆಲಸ ಆಗುತ್ತೆ. ಇದು ಇಡೀ ದೇಶದಲ್ಲಿ ನಡೀತಾ ಇರುವಂತ ಎಲೆಕ್ಷನ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತ ಎಲೆಕ್ಷನ್. ಇದು ಬರೀ ಮಂಡ್ಯ, ನಾನು, JDS ಕುಮಾರಸ್ವಾಮಿ ಅವರು ಅದ ಅಂತ ಅಲ್ಲ. ಸೊ ಇದನ್ನು ಬಿಟ್ಟು ನಾವು, ನನ್ನ ಉದ್ದೇಶ ಏನು ಅಂತಂದ್ರೆ PM ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, NDA ಅತ್ಯಂತ ಒಂದು ಹೆಚ್ಚಿನ ಸೀಟುಗಳ ಒಂದು ಯಶಸ್ವಿಯನ್ನು ಅವರು ಪಡೆದು ಮತ್ತೆ ಸರ್ಕಾರ ರಚನೆ ಮಾಡಬೇಕು, ಇದಷ್ಟೇ ನಮ್ಮ ಮೈಂಡಲ್ಲಿರೋದು. ಸೊ ಬರೀ ಒಂದೇ ಕ್ಷೇತ್ರದ ಬಗ್ಗೆ ಅಂತ ಅಲ್ಲ, ಎಲ್ಲಿ ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಖಂಡಿತ ಅಲ್ಲೆಲ್ಲ ನಾನು ಪ್ರಚಾರ ಮಾಡ್ತೀನಿ, ಪಕ್ಷಕ್ಕೆ ಕೆಲಸ ಮಾಡುವಂತ ಒಂದು ವಿಚಾರವನ್ನ ನಾನು ಮುಂದೆ ಇಟ್ಕೊಂಡು ಹೋಗ್ತೀನಿ. ಇವಾಗ ನೀವು BJP ಸೇರ್ತಾ ಇದ್ದೀರಾ, ಬಟ್ ನಿಮ್ಮ ಅಭಿಮಾನಿಗಳು ಹಾಗೆ ನಿಮ್ಮ ಕಾರ್ಯಕರ್ತರು ಎಂತ ದೊಡ್ಡ ಮಟ್ಟದಲ್ಲಿ ಫೈಟೇ ನಡೆದಿರುವಂತದ್ದು ಮಂಡ್ಯದಲ್ಲಿ, ಅವ್ರು ನಿಮ್ ಜೊತೆ ಬರ್ತಾರಾ, ಎಲ್ರು ಭರವಸೆ ಇದೆಯಾ, ಅಥವಾ ಅವ್ರಿಗೇನ್ ಹೇಳ್ತೀರಾ? ಅಲ್ಲ, ಈಗ ಏಕಾಏಕಿ ಒಂದೇ ದಿನ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಹೇಳಿದ್ರೆ ಅದು ಸುಳ್ಳಾಗತ್ತೆ. ಕೆಲವರಿಗೆ ಇಷ್ಟ ಇದೆ, ಕೆಲವರಿಗೆ ಇಷ್ಟ ಇಲ್ಲ, ಕೆಲವರು ನ್ಯೂಟ್ರಲ್ ಆಗಿ ಅಂತಾರೆ. ಸೊ ಅದು ಬಿಗಿನಿಂಗ್ ಅಲ್ಲಿ ಹಾಗಿದ್ರು ಹಂತವಾಗಿ ನಾನು ಅವ್ರನ್ನೆಲ್ಲರನ್ನೂ ಕನ್ವಿನ್ಸ್ ಮಾಡಿ ನನ್ನ ಜೊತೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.